ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ಮಧ್ಯೆ ಮಿಲಿಟರಿ ಪಾಲಿಟಿಕ್ಸ್ ಶುರುವಾಗಿದೆ. ನಿನ್ನೆ ಅಂಕೋಲಾಕ್ಕೆ ಭೇಟಿ ನೀಡಿದ್ರು ಕುಮಾರಸ್ವಾಮಿ. ಅಂಕೋಲಾಗೆ ಮಿಲಿಟರಿ ತಂತ್ರ ಅಂತ ಹೇಳಿಕೆ ಕೊಟ್ಟಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆಶಿ ಮಿಲಿಟರಿ ಮಾತಿಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಮಿಲಿಟರಿ ಕರೆದುಕೊಂಡು ಬಂದಿದ್ರ ಅಂತ ಡಿಕೆಶಿ ಹೇಳ್ತಾರೆ. ಇಲ್ಲಿಗೆ ಮಿಲಿಟರಿ ಬರುವ ಕಾಲನೂ ಬರುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟ್ಕೊಟ್ಟಿದ್ದಾರೆ. ದರೋಡೆ ನಿಲ್ಲಿಸಲು ಮಿಲಿಟರಿ ಕರೆದುಕೊಂಡು ಬನ್ನಿ ಎಂದಿದ್ದಾರೆ. ಮಿಲಿಟರಿ ಬರುವ ಕಾಲ ಬರುತ್ತೆ, ಆಗ ಕರೆದುಕೊಂಡು ಬರೋಣ. ಹಾಸನದಲ್ಲಿ ಈ ರೀತಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತಿರುಗೇಟ್ಕೊಟ್ಟಿದ್ದಾರೆ. ಮೊನ್ನೆ ವಿಧಾನಸಭೆಯಲ್ಲಿ ನಿಮ್ಮ ಉತ್ತರ ಇದೆಯಲ್ಲ, ಹಿಂದೆ ಯಾವ ರೀತಿ ಉತ್ತರ ಕೊಡ್ತಿದ್ದೀರಿ, ಮೊನ್ನೆ ಯಾವ ರೀತಿ ನಡ್ಕೊಂಡ್ರಿ, ಇದೆಲ್ಲ ಕಾಣ್ತಾ ಇದ್ದೇವೆ. ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ. ಬಹುಶಃ ಅದಕ್ಕೆ ಇರಬೇಕೇನೋ ನಮ್ಮ ಉಪಮುಖ್ಯಮಂತ್ರಿಗಳು ನೆನಪು. ಕುಮಾರಸ್ವಾಮಿ ಇಲ್ಲಾಕೆ ಬರ್ತಾನೆ, ಇಲ್ಲಾಕೆ ಬರ್ತಾನೆ, ಇಲ್ಲಿ ಮಿಲ್ಟ್ರಿ ಕರ್ಕೊಂಬಂದವನ ಅಂತ. ಮಿಲ್ಟ್ರಿನ ಬರೋ ಕಾಲ ಬರುತ್ತಿಲ್ಲಿ ಕರ್ಕೊಂಡು ಹೋಗಿ ಇವ್ರನ್ನ, ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ. ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯಿತು. ದರೋಡೆ ನಡೀತಿದೆಯಲ್ಲ ಇಲ್ಲಿ, ಆ ದರೋಡೆ ನಿಲ್ಲಿಸೋಕ್ಕೆ ಮಿಲಿಟರಿಯವ್ರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ಬೇಕು ನನಗೆ. ಸ್ವೇಚ್ಛಾಚಾರವನ್ನು ನಡೆಸ್ತಾವ್ರಲ್ಲ ದರೋಡೆ, ಅದು ನಿಲ್ಲಿಸೋಕ್ಕೆ ಮಿಲಿಟರಿಯವ್ರು ಕರ್ಕೊಂಬನ್ನಿ ಅಂತ ನನಗೆ ಉಪದೇಶ ಮಾಡಿರಬೇಕು. ಅದು ಬರೋ ಕಾಲ ಬಂದರೆ ತರ್ಸೋಣಂತ. ಎಲ್ಲ ಒಳ್ಳೇದಾಗಲಿ ಬಿಡ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.